हेलो फ्रेंड्स, वेलकम टू प्रेमा रेसिपीज। इवत्तिन स्पेशल टमोटो बात। टमोटो बात सुमार वेरैटीसल माड़बोदु, अदरल्ली इदु ओंदु वेरैटी अंतने हेळबोदु। तुंबा रुचियागिरुत्ते, हागे माडोदु सुलभ। इदे रीति नीवु मनेयल्लि माड्बेका, हागिद्रे वीडियोन एल्लू स्किप माड्दिरा पूर्तियागि नोडि, नीवु सह इदे रीति माड्कोळ्ळबहुदु। माडो विधान ಮೊದಲನೇದಾಗಿ ಚಿಕ್ಕ ಮಿಕ್ಸಿ ಜಾರಲ್ಲಿ ಒಂದು ಇಂಚು ಚಕ್ಕೆ ಮತ್ತು 8 ಲವಂಗನ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನಂತರ ಅದರಲ್ಲೇ ಈಗ ನಾನು 1 ಇಂಚಷ್ಟು ಶುಂಠಿ ಹಾಕ್ಕೊಳ್ತೀನಿ ಮತ್ತು 2 ಗಡ್ಡೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡಿ. ಇದನ್ನು ಅಷ್ಟೇ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಗ್ರೈಂಡ್ ಮಾಡಿದ್ದೀನಿ. ಇದನ್ನು ಒಂದು ಚಿಕ್ಕ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನೀವು ಒಲ್ಕಲ್ಲಿದ್ದರೆ ಒಲ್ಕಲ್ಲಲ್ಲಿ ಚಚ್ಕೊಳ್ಳಿ, ಅದು ಸಹ ತುಂಬ ಚೆನ್ನಾಗಾಗುತ್ತೆ. ಯಾವಾಗಲೂ ಟೊಮೊಟೊ ಬಾತ್ಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಅದೇ ಮಿಕ್ಸಿ ಜಾರಲ್ಲೇ ಚಿಕ್ಕ ಚಿಕ್ಕದು 5 ಟೊಮೊಟೊ ಸೇರಿಸ್ತಾ ಇದ್ದೀನಿ. ದೊಡ್ಡದಾದರೆ 3 ಹಾಕ್ಕೊಂಡ್ರೆ ಸಾಕು. ಇದನ್ನು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ. ನಂತರ ಸ್ಟೋವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಟೊಮೊಟೊ ಬಾತ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಾಗುತ್ತೆ. ಇದರಲ್ಲೇ 1 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತೀನಿ. ಹಾಗೆ ಒಂದು ಬಿರಿಯಾನಿ ಎಲೆನ ಸೆಂಟ್ರಿಗೆ ಕಟ್ ಮಾಡಿ ಹಾಕ್ತೀನಿ. ನಂತರ ಸೋಂಪು, 2 ಮರಾಠಿ ಮೊಗ್ಗು, 2 ಏಲಕ್ಕಿನ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಘಮ ಬರೋವರೆಗೂ ಫ್ರೈ ಮಾಡೋಣ. ನಮಗೆ ಟೊಮೊಟೊ ಬಾತ್ಗೆ ಯಾವಾಗಲೂ ಅಷ್ಟೇ, ಸ್ಪೈಸಸ್ ಜಾಸ್ತಿ ಹಾಕಿದ್ರೆ ಫ್ಲೇವರ್ ಜಾಸ್ತಿ ಆಗೋಗುತ್ತೆ, ಚೆನ್ನಾಗಿರೋದಿಲ್ಲ. ಇಷ್ಟು ನಾನು ಎಷ್ಟೆಷ್ಟು ಹಾಕ್ತಾ ಇದ್ದೀನೋ ಅಷ್ಟನ್ನ ಮಾತ್ರ ಹಾಕಿ ನೀವು ಮಾಡ್ಕೊಳ್ಳಿ. ಈಗ ಒಂದು ಸ್ವಲ್ಪ ಕಸ್ತೂರಿ ಮೇಥಿನೂ ಹಾಕ್ಕೊಳ್ತೀನಿ. ಕಸ್ತೂರಿ ಮೇಥಿ ಬದಲಾಗಿ ನೀವು ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ಬೋದು. ಹಾಗೆಯೇ 4 ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಪುದೀನಾನೂ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಈರುಳ್ಳಿನ ಒಂದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಸೇರಿಸ್ತಿದ್ದೀನಿ. ಈ ಈರುಳ್ಳಿ ಪೂರ್ತಿಯಾಗಿ ಬ್ರೌನ್ ಆಗಬೇಕು, ಆ ರೀತಿ ಫ್ರೈ ಮಾಡೋಣ. ಇದು ಫ್ರೈ ಆಗ್ತಾ ಇದ್ದ ಹಾಗೇ ನಾವು ಚಚ್ಚಿಟ್ಕೊಂಡಿದ್ವಲ್ಲ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಅದನ್ನು ಸೇರಿಸಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನಾವು ಚಕ್ಕೆ ಲವಂಗ ಹಾಕಿರೋದ್ರಿಂದ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್. ಖಂಡಿತ ನೀವು ಚಕ್ಕೆ ಲವಂಗ ಚಚ್ಚಿಬಿಟ್ಟು ಹಾಕೋದು ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ. ಈಗ ಫ್ರೈ ಆಗಿದೆ, ಇದರಲ್ಲೇ ನಾವು ರುಬ್ಬಿಟ್ಟಿರೋಂಥ ಟೊಮೊಟೊನೂ ಸೇರಿಸ್ಕೊಳ್ಳೋಣ. ಹಾಗೆ ನಾನು ಬಟಾಣಿನ ಹಾಕ್ಕೊಳ್ತಿದ್ದೀನಿ, ಅಂದರೆ ಹಸಿ ಬಟಾಣಿ ಹಾಕ್ತಾ ಇದ್ದೀನಿ. ನೀವು ಅವರೆಕಾಳು ಅಥವಾ ತೊಗರಿಕಾಳು ಸೀಸನ್ ವೈಸ್ ನಿಮಗೆ ಯಾವ್ದು ಸಿಗುತ್ತೋ ಅದನ್ನು ಹಾಕಿ ಮಾಡ್ಕೊಳ್ಬೋದು, ಅಥವಾ ಹಾಗೆ ಪ್ಲೈನಾಗಿ ಮಾಡ್ಕೊಳ್ತೀನಿ ಅಂದರು ಆ ರೀತಿನೂ ಮಾಡ್ಕೊಳ್ಬೋದು, ಚೆನ್ನಾಗಾಗುತ್ತೆ. ಇದರಲ್ಲಿ ಖಾರಕ್ಕೆ ಈಗ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ, ನಾನು ಮೀಡಿಯಂ ಖಾರನ ಮಾಡ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯ ಪೌಡರನ್ನು ಸೇರಿಸ್ತಿದ್ದೀನಿ. ನಂತರ 1 ಟೀ ಸ್ಪೂನಷ್ಟು ಗರಂ ಮಸಾಲ. ಗರಂ ಮಸಾಲ ಸ್ವಲ್ಪ ಹಾಕಿದ್ರೆ ಸಾಕು, ಏಕೆಂದರೆ ನಾವು ಬಿರಿಯಾನಿ ಸ್ಪೈಸಸ್ ಆಲ್ರೆಡಿ ಹಾಕಿದ್ದೀವಿ. ಹಾಗೆ 1/2 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ. ಈಗ ನಾವು ಟೊಮೊಟೊ ಫ್ರೈ ಮಾಡಬೇಕಲ್ವಾ, ಅದ್ರ ಜೊತೆಲೇ ಈ ಖಾರದ ಪುಡಿಗಳೆಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಈಗ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ಮೆಥಡಲ್ಲಿ ನೀವು ಮಾಡ್ಕೊಂಡು ನೋಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ನೋಡಿ, ನಾನು ಮೊದಲೇ ರೈಸನ್ನು ನೆನೆಸಿಟ್ಟಿದ್ದೀನಿ. ಅಂದರೆ ಸೋನಮಸೂರಿ ರೈಸು ಈ ಗ್ಲಾಸಲ್ಲಿ 1 ಗ್ಲಾಸಷ್ಟು ತೊಗೊಂಡಿದ್ದೆ. ಅರ್ಧ ಗಂಟೆ ಮುಂಚೆನೇ ನಾನು ನೆನೆಸಿಟ್ಕೊಂಡಿದ್ದೀನಿ. ಈಗ ನಮಗೆ ಈ ರೀತಿ ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ, ನಾವು ಯಾವ ಗ್ಲಾಸಲ್ಲಿ ರೈಸ್ ತೊಗೊಂಡಿದ್ವೋ ಅದೇ ಗ್ಲಾಸಲ್ಲಿ 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡ್ರೆ ಕರೆಕ್ಟಾಗುತ್ತೆ. ನಿಮ್ಗೆ ಇನ್ನೂ ಬಿಡಿಬಿಡಿಯಾಗಿ ಬೇಕು ಅಂದರೆ 1¾ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ. ನೋಡಿ, 2 ಗ್ಲಾಸ್ ನೀರು ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ನೋಡಿ, ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಬೇಕು. ಈ ರೀತಿ ಕುದೀತಾ ಇದೆ ಅಲ್ವಾ, ಈಗ ನಾವು ನೆನೆಸಿಟ್ಟಿರೋಂಥ ರೈಸನ್ನು ಸೇರಿಸ್ಕೊಳ್ಳೋಣ. ನೀರನ್ನು ಸೇರಿಸ್ಬೇಡಿ, ಬರೀ ರೈಸನ್ನು ಮಾತ್ರ ಹಾಕ್ಕೊಳ್ಳಿ. ಹಾಗೆಯೇ 1/2 ಹೋಳಷ್ಟು ನಿಂಬೆ ರಸನ ಹಾಕ್ತಾ ಇದ್ದೀನಿ. ನಾವು ನಿಂಬೆ ರಸ ಹಾಕ್ಕೊಳ್ಳೋದ್ರಿಂದ ರೈಸು ಬಿಡಿಬಿಡಿಯಾಗೂ ಆಗುತ್ತೆ, ಹಾಗೆ ತುಂಬ ಮೃದುವಾಗಿ ತುಂಬ ಚೆನ್ನಾಗಾಗುತ್ತೆ. ನೀವು ನಿಂಬೆ ರಸ ಬೇಡ ಅಂದರೆ ತುಪ್ಪ ಬೇಕು ಅಂದರೆ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಬೋದು. ಮಿಕ್ಸ್ ಮಾಡಿ ಈಗ ನಾನು ಲಿಟ್ಟನ್ನು ಕ್ಲೋಸ್ ಮಾಡ್ತಿದ್ದೀನಿ, 2 ವಿಸಿಲ್ ಕೂಗಿಸ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಿದ್ದೀರಾ. ಮಸಾಲೆನೂ ಅಷ್ಟೇ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಾಗಿದೆ ಮತ್ತು ಸ್ಪೈಸಿಯಾಗೂ ಇದೆ.
ನೀವು ರೈಸನ್ನು ನೋಡ್ತಿದ್ದೀರಾ, ಒಂದೊಂದು ಹಗ್ಲೂ ಎಷ್ಟು ಮೃದುವಾಗಿ ತುಂಬ ಚೆನ್ನಾಗಿ, ಅಂದರೆ ಮಲ್ಲಿಗೆ ಹೂವು ಬರುತ್ತಲ್ವಾ ಆ ರೀತಿಯಾಗಿದೆ. ನೀವು ಈ ರೀತಿ ಒಂದ್ಸಲ ಟೊಮೊಟೊ ಭಾತನ್ನು ಮಾಡ್ಕೊಂಡು ನೋಡಿ, ಇನ್ನೂ ಬೇಕು ಅಂತ ಕೇಳಿಸ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಹಾಗಂತ ತುಂಬ ಬಿಡಿಬಿಡಿಯಾಗಿ ಮಾಡಿಕೊಂಡ್ರು ಚೆನ್ನಾಗಿರಲ್ಲ, ತುಂಬ ಮೆತ್ತಗೆ ಮಾಡಿಕೊಂಡ್ರು ಚೆನ್ನಾಗಿರಲ್ಲ. ನಿಮಗೆ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದಲ್ವ ಕರೆಕ್ಟಾಗಿ ಆಗಿದೆ ಅಂತ. ಇದೇ ರೀತಿ ಟೊಮೊಟೊ ಬಾತ್ ರೆಸಿಪೀಸ್ನ ನಾನು ಸುಮಾರು ವೆರೈಟೀಸ್ ಹಾಕಿದ್ದೀನಿ, ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ಅದನ್ನು ಸಹ ಟ್ರೈ ಮಾಡಿ ನೋಡಿ, ಯಾವುದು ಚೆನ್ನಾಗಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇದ್ರ ಜೊತೆಗೆ ನಾನು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ, ಅದ್ರ ಜೊತೆಯಲ್ಲಿ ನಾನು ಸರ್ವ್ ಮಾಡ್ಕೊಳ್ತಿದ್ದೀನಿ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡ್ಕೊಂಡ್ವಿ ಅಂತ. ನೀವು ಸಹ ಇದೇ ರೀತಿ ಟ್ರೈ ಮಾಡಿ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ಪ್ರೇಮ ರೆಸಿಪೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.